ನೀವು ಕೂಡ ಡೈರೆಕ್ಷನ್ ಮಾಡ್ತೀರಾ ಅಂತ 100% ಮಾಡ್ತೀನಿ. ಯಾರಿಗೆ ಮಾಡ್ತೀರಾ ಫಸ್ಟ್ ಮಾಡ್? ಫಸ್ಟ್ ನನ್ನ ಮೇಲೆ ಟ್ರಯಲ್ ಮಾಡ್ಕೊಂಡ್ಬಿಡ್ತೀನಿ ಬೆಟರ್. ಅದಾದಮೇಲೆ ಯಾರು ಡೇಟ್ ಕೊಡ್ತಾರೋ ನಮ್ಮ ಬ್ರದರ್ಗೆ ಮಾಡ್ಬೋದು, ತಂದೆಯವ್ರಿಗೆ ಮಾಡಬೇಕು. ಬಟ್ ಫಸ್ಟ್ ದಾರಿ ನನ್ನಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಥರ ಪಾತ್ರಗಳು ಸಿಗದೇ ಇದ್ದಾಗ ಆ ನಿರ್ಧಾರಕ್ಕೆ ಬರ್ತೀರಾ ಸರ್? ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಯಾ ಯಾ, ಚಿಕ್ಕ ವಯಸ್ಸಿಂದ ಈ ಸಿನಿಮಾದಲ್ಲಿ ಇರಬೇಕು ಅನ್ನೋ ಆಸೆ ಜಾಸ್ತಿ. ಬಟ್ ಅದರಲ್ಲಿ ಆ್ಯಕ್ಟರ್ ಅನ್ನೋದೇ ಇತ್ತು. ಬಟ್ ಮಲ್ಲ ಮಾಡಿದೆ, ಅದಾದಮೇಲೆ ಹಠವಾದಿ, ಆಮೇಲೆ ಸಾರ್ವಭೌಮ ಮಾಡಿದೆ ಶಿವಣ್ಣ ಸಿನಿಮಾದಲ್ಲಿ. ಸೊ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದಾಗ ಡೈರೆಕ್ಷನ್ ಮೇಲೆ, ಆ್ಯಂಡ್ ಜನ್ರಲಿ ಆಮ್ ಕ್ಯಾರೆಕ್ಟರ್ ವುಡ್ ಡ್ರೀಮ್ಸ್ ಬಿಗ್, ತುಂಬ ಯೋಚನೆಗಳು ಜಾಸ್ತಿ ಮಾಡ್ತೀನಿ ನಾನು. ಈ ಥರ ಮಾಡಬೇಕು, ಈ ಥರ ಪಾತ್ರ ಮಾಡಬೇಕು ಅಂತ ನಾನು ಯಾವತ್ತೂ ಡೈರೆಕ್ಷನ್ ಮಾಡಬೇಕು ಅಂತ ಬಂದಿಲ್ಲ. ಡೈರೆಕ್ಷನ್ ಫಸ್ಟ್ ಸಿನಿಮಾನೇ ಡೈರೆಕ್ಷನ್ ಮಾಡ್ಬಿಡೋಣ ಅಂತಲೂ ಒಂದು ಆಸೆ ಇತ್ತು ನನಗೆ. ಇನ್ಫ್ಯಾಕ್ಟ್ ಈಗ ಪ್ರತಿ ಹೀರೋಗಳು ಒಂದು ಪಾತ್ರಗಳು ಸಿಗದಾಗ ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋತಾರೆ. ಹ್ಞೂ, ಸೊ ಅದಕ್ಕೆ ಈ ಪ್ರಶ್ನೆ ಕೇಳಿದ್ರು ನೀವು? ಇಲ್ಲ ಇಲ್ಲ, ನಿಮ್ಮ ಪ್ರಶ್ನೆ ಅದೇನು ತಪ್ಪಿಲ್ಲ. ಬಟ್ ನನಗೆ ಅದರಿಂದ ಇಲ್ಲ, ನನಗೆ ಒಂದು ಒಳ್ಳೆ ಸ್ಟೋರಿ ಬಂದುಬಿಟ್ರೆ ಮೈಂಡಲ್ಲಿ ಐ ಆಲ್ರೆಡಿ ಬ್ಯಾಕಪ್ಪಲ್ಲಿ ಇಟ್ಟಿದ್ದೀನಿ. ಡೈರೆಕ್ಷನ್ ಆದಷ್ಟು ಬೇಗ ಮಾಡಬೇಕಂತ ನೀವು ಕೂತಿರೋದು. ಬಟ್ ಇವಾಗ ಫಸ್ಟ್ ಒಂದು ಸಿನಿಮಾ ರಿಲೀಸ್ ಆಗಲಿ, ನಮ್ಮ ಆ್ಯಕ್ಟಿಂಗ್ ಫಸ್ಟ್ ಜನಕ್ಕೆ ಇಷ್ಟ ಆಗ್ತಿದೆಯೋ ಇಲ್ವೋ, ನಾವೇನು ಎಲ್ಲೆಲ್ಲಿ ಇಂಪ್ರೂವ್ ಆಗೋದು ಅದೆಲ್ಲ ಗೊತ್ತಾಗಬೇಕಲ್ವಾ ನನಗೆ. ಫೇಸ್ ನೋಡಿ ತಕ್ಷಣ ಕನೆಕ್ಟ್ ಆಗ್ತಾ ಇದ್ದಾರ? ಆಕ್ಷನ್ ಕೂಡ ಇದೆ. ಹೌದು, ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ ಒಂದು ಮಾಸ್ ಅಂತ ಇದ್ದಾರೆ, ಸೊ ಅವ್ರಿಗೇನ ಮಾಡ್ತೀರಾ ಶಿವಣ್ಣ? ಶಿವಣ್ಣ ಬಂದು ನಮ್ಮ, ಅಯ್ಯೋ ಅವ್ರಿಗೆ ಡೈರೆಕ್ಷನ್ ಅಪ್ಪಾ, ಅದು ಅಷ್ಟೊಂದು ಗಿಫ್ಟೆಲ್ಲ ನಮ್ಗೆ ಬಂದುಬಿಟ್ರೆ ಲೈಫಲ್ಲಿ ಏನು ಸರ್, ಆಬ್ವಿಯಸ್ಲಿ. ಬಟ್ ಅದೇ ನಾನು ಹೇಳಿದ್ನಲ್ಲ, ಟ್ರಯಲ್ ನನ್ನ ಮೇಲಾಗತ್ತೆ, ನನ್ನ ಡೈರೆಕ್ಷನ್ ಕೆಪಾಸಿಟಿ ಆಗಿರಲಿ ಅದು ನನ್ನ ಮೇಲಾಗತ್ತೆ. ಸೊ ಅದಾದಮೇಲೆ ನೋಡೋಣ, ಆಬ್ವಿಯಸ್ಲಿ ಆಸೆ ಇದ್ದೇ ಇದೆ. ವಿಕ್ರಮ್ ಸಿನಿಮಾದಲ್ಲಿ ಕೂಡ ಅವರು ಪ್ರಮೋಷನ್ಗೆ ಡ್ಯಾನ್ಸ್ ಎಲ್ಲ ಮಾಡಿದ್ರು ನಿಮ್ಮ ಜೊತೆ, ಸೊ ಅದ್ರ ಬಗ್ಗೆ ಹೇಳೋದು? ಅದು ಅವ್ರ ಬಗ್ಗೆ ಹೇಳೋಷ್ಟು ನಾನು ಏನು ಸರ್, ನಾನು ಇನ್ನೂ ತುಂಬ ಚಿಕ್ಕವನು ಸರ್. ಅವ್ರು ಆ ಪ್ರಮೋಷನಲ್ಲಿ ಅವ್ರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ನನಗೆ ಯಾವತ್ತಿತ್ತು ಗೊತ್ತಿತ್ತು. ಅದು ನನ್ನ ಮೇಲೆ ಅಂತಲ್ಲ, ರಾಜ್ಕುಮಾರ್ ಸರ್ ಫ್ಯಾಮಿಲಿ ಆಗಿರಲಿ, ರವಿಚಂದ್ರನ್ ಫ್ಯಾಮಿಲಿ ಆಗಿರಲಿ, ಈಶ್ವರಿ ವಜ್ರೇಶ್ವರಿ ಇದೆರಡು ಒಂದೇ ಫ್ಯಾಮಿಲಿ, ಅದು ಯಾವತ್ತಿದ್ರು. ಅದು ಆ ಫ್ಲೋ ಅಲ್ಲಿ ನನ್ನ ಮಗನ ಸಿನಿಮಾ ಅಂದ್ಬಿಟ್ರು ಅವರು, ಆಮೇಲೆ ಅದು ಫಸ್ಟ್ ಡೇಯಿಂದ ಹೇಳ್ತವ್ರು. ತೊ ಆ ಒಂದು ಸ್ಥಾನ ನನಗೆ ಕೊಟ್ಟಿದ್ದಾರೆ ಅಂದಮೇಲೆ ಅದು ಈ ಥರ ಪ್ರಮೋಷನ್ಸ್ ಆಗುತ್ತೆ ನಮ್ಮ ಸಿನಿಮಾಗೆ. ಸೊ ಅದು ಪ್ರಮೋಷನಿಗೆ ಮಾಡಬೇಕು ಅಂತ ನಾನು ಯಾವತ್ತೂ ಮಾಡಿಲ್ಲ. ಆಮೇಲೆ ನನಗೆ ಯಾವತ್ತೂ ಶಿವಣ್ಣ ಬಂದು ನಗ್ತಾ ಇರಬೇಕು ಅನ್ನೋ ಆಸೆ ಜಾಸ್ತಿ. ಆಮೇಲೆ ನಮ್ಮ ಬಾಂಡಿಂಗ್ ಅನ್ನೋದು ಆ ಥರ ಇರುತ್ತೆ. ಎರಡೆರಡು ಸತಿ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದು ಬಂದು ನಮ್ಮಲ್ಲಿರೋ ಆ ಬಾಂಡಿಂಗ್. ಆಮೇಲೆ ಅವ್ರು ಬಂದು ನನ್ನ ತಂದೆ ಥರ ಬೇಸಿಕ್ಲಿ, ನಾನು ಅವ್ರನ್ನ ಆ ಜಾಗದಲ್ಲಿ ಇಟ್ಟಿದ್ದೀನಿ ನಾನು. ಸೊ ಅದು ಥ್ಯಾಂಕ್ಸ್ ಅಂತ ಹೇಳಿದ್ರು ತಪ್ಪಾಗತ್ತಾ ಅಂತ ನನಗೆ, ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರು ನನ್ನ ತಂದೆ ಥರ ಸರ್. ಅಂದರೆ ಪ್ರಮೋಷನ್ ಸಾಂಗಲ್ಲಿ ಕೂಡ ಶಿವಣ್ಣ ನಿಮ್ಗೆ ಒಂದು ಸೀಕ್ರೆಟ್ ಹೇಳ್ತಾರೆ ಲಾಸ್ಟಲ್ಲಿ, ಏನಾನ ಸೀಕ್ರೆಟ್ ಹೇಳಿದ್ರು ಅವ್ರಿಗೆ? ಸೀಕ್ರೆಟ್ ಹೇಳಿದೆ ಸರ್, ಯಾರೂ ಸಿಕ್ಕಿಲ್ಲ ಅಂದೆ. ಬಾರ ನೋಡ್ತೀನಿ, ಅದು ನಮ್ಮ ಬಾಂಡಿಂಗ್ ಅಷ್ಟೇ ಸರ್. ಇವಾಗ ನೀವು ಆ ಲಾಸ್ಟ್ ಬಿಟ್ಟು ಏನು ನೋಡಿದ್ರಿ ಅದೇ ನಮ್ಮ ಬಾಂಡಿಂಗ್. ನಾನೊಂದು ಪ್ರಾಬ್ಲಮ್ ಅಂತ ಹೋದರೆ ಏನು ವಿಕಿ, ಯಾರು ಪ್ರಾಬ್ಲಮ್, ರವಿ ಸರ್ ಹತ್ರ ಮಾತಾಡಲ, ಯಾರು ಏನು ಲವ್ವಾ, ಹುಡುಗಿ ಹತ್ರ ಮಾತಾಡಲ, ಇಷ್ಟೇ ಮಾತಾಡ್ತಾರವ್ರು. ದಿಸ್ ಇಸ್ ಹೌ ವಿ ಆರ್, ನಾವಿಬ್ಬರು ಅದೇ ಥರ. ಸೊ ಬೇಸಿಕ್ಲಿ ವೆರಿ ಕ್ಲೋಸ್ ಫ್ರೆಂಡ್ಲಿ. ಸೊ ಅದು ನಿಮ್ಮ ಪರದೆ ಮೇಲೆ ಆ ಥರ ಕಾಣಿಸ್ತು.